ಕುಮಾರಸ್ವಾಮಿ ಅವರು ಹೇಳಿದ್ರು ಸಿದ್ದರಾಮಯ್ಯ ಸಾಕಿದ ಗಿಣಿಗಳೇ ಹತ್ತಾಗಿ ಕುಗ್ಗಿದ್ದು ನಮಗಂತೇಳಿ. ಕುಮಾರಸ್ವಾಮಿಗೆ ಪಾಪ ಏನು ಮಾತಾಡ್ತಾರೆ ಅಂತ ಅವರಿಗೆ ಪ್ರಜ್ಞೆ ಇಟ್ಕೊಂಡು ಮಾತಾಡಿದ್ರೆ ಏನೋ ಗೊತ್ತಿಲ್ಲ ನನಗೆ. ಜಿ ಟಿ ದೇವೇಗೌಡ ಯಾವ ಪಾರ್ಟಿಯವರು? ಹಾಂ, ಯಾವ ಪಾರ್ಟಿಯವರು ರೀ ಅವರು? ಅವ್ರು ಏನು ಹೇಳಿದ್ರು ಈಗ ಒಂದು ಎರಡು ಮೂರು ದಿನಗಳಿದ್ದೆ. ನನಗೆ ಕುಮಾರಸ್ವಾಮಿ ಅವರೇ ಬಿ ಜೆ ಪಿಗೆ ವೋಟ್ ಕೊಡಿಸಿ ಅಂತ ಹೇಳಿದ್ರು ಅಂತ ಹೇಳಿದ್ರು. ಯಾರು ಹೇಳಿದ್ದು? ಕಾಂಗ್ರೆಸ್ನವರಲ್ಲ, ಜೆ ಡಿ ಎಸ್ನ ಎಮ್ ಎಲ್ ಎ ಕುಮಾರಸ್ವಾಮಿ ಮಂತ್ರಿಮಂಡಲದಲ್ಲಿ ಮಂತ್ರಿಯಾಗಿದ್ದವರು ಅವರು ಹೇಳಿದ್ದು ಮೈಸೂರಿನಲ್ಲಿ ಚಾಮರಾಜನಗರದಲ್ಲಿ ಬಿ ಜೆ ಪಿ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಕುಮಾರಸ್ವಾಮಿ ಹೇಳಿದ್ರು ಅಂತ ಅವ್ರು ಹೇಳಿದ್ದಾರೆ. ಈಗ ಯಾರದು ನಾಟಕ? ಅವ್ರ ನಾಟಕನ ನಮ್ಮ ನಾಟಕನ? ಆಯ್ತಪ್ಪ, ಇದು ಹೇಳದ ಹೇಳಯ್ಯ, ನೀನು ಅದೇನೋ ಹೇಳಕ್ ಹೋಗ್ಬೇಡ. ಸತ್ಯ ಅವರು ಸತ್ಯ ಹೇಳ್ಬಿಟ್ಟಿದ್ದಾರೆ ಪಾಪ. ಸತ್ಯ ಹೇಳಿದ ಮೇಲೆ ಕುಮಾರಸ್ವಾಮಿ ಈಗ ನಾಟಕ ಆಡ್ತಾ ಇದ್ದಾರೆ. ಇದುವರೆಗೆ ನಿಮಗೆ ಬಹಳಷ್ಟು ಅಭಿಮಾನವಾಗಿ ಮಾತಾಡ್ತಾ ಇದ್ದಾರೆ. ರಾಜಕೀಯ ಮಾತಾಡ್ತಾರೆ. ಚುನಾವಣೆ ಬಂದಿದೆಯಲ್ಲ, ಈಗ ಉಪಚುನಾವಣೆ ಬಂದಿದೆಯಲ್ಲಪ್ಪ, ಅದಕ್ಕೋಸ್ಕರ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ. ರಾಜಕೀಯವಾಗಿ ಮಾತಾಡ್ತಾರೆ. ಕುಟುಂಬದಲ್ಲಿ ಯಾರು ನಿಲ್ಲಲ್ಲ ಅಂತ ಹೇಳ್ತಾರೆ. ಮೇನ್ ಎಲೆಕ್ಷನ್ ಗೊತ್ತಿಲ್ಲ ಅವ್ರಿಗೆ ಯಾರನ್ನ ನಿಲ್ಲಿಸ್ತಾರೆ ಯಾರನ್ನ ಬಿಡ್ತಾರೆ ಅನ್ನೋದು ವಿ ಆರ್ ನಾಟ್ ಕನ್ಸರ್ನ್ಡ್. ಆದರೆ ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಕುಟುಂಬ ರಾಜಕಾರಣ ಸಹಿಸಲ್ಲ ಅಂತೇಳಿ ಜನ ಓಟ್ ಕೊಟ್ಬಿಟ್ಟಿದ್ದಾರೆ. ಅದರಿಂದ ಆ ಥರ ಇವತ್ತು ಹೇಳಿರ್ಬೇಕು ಅನ್ನೋ ಕಾಣಿಸುತ್ತೆ. ಸರ್, ನಂತರ ಬಹಿರಂಗವಾಗಿ ಹೇಳ್ತಾರೆ ನನ್ನ ಕೊಟ್ಟಂಥ ಸರ್ಕಾರ ಅತ್ಯಂತ ಕೆಟ್ಟ ಸರ್ಕಾರ ಅಂತ ಕುಮಾರಸ್ವಾಮಿ ಅವರು. ಅಷ್ಟೊಂದು ಕೆಟ್ಟದಾಗಿ ನೀನು ಅವರೇ ಹೇಳಿದ ಮೇಲೆ ನಾವು ಸರಿ ಯಾಕಪ್ಪ ಇದು ಯಾಕೆ ಮಾಡಲಿ? ಸರ್ಟಿಫಿಕೇಟ್ ಅವರೇ ಅವರೇ ಸರ್ಟಿಫಿಕೇಟ್ ಕೊಟ್ಕೊಂಡ್ಮೇಲೆ ವೈಸುಡೇ ರಿಯಾಕ್ಟ್. ನಾನು ಐ ಡೋಂಟ್ ರಿಯಾಕ್ಟ್. ಹಿಮ್ಸೆಲ್ಫ್ ಅಡ್ಮಿಟೆಡ್ ದಟ್ ಈಸ್ ಎ ವೆರಿ ಬ್ಯಾಡ್ ಗೌರ್ಮೆಂಟ್. ನೋ ರಿಯಾಕ್ಷನ್.